ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತಹ ನೋಡಿ, ಏಳನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿಗಳ ಮತ್ತು ಇತರ ಸಂಬಂಧಿತ ಆದೇಶಗಳಿಗೆ ಸಂಬಂಧಪಟ್ಟಂಗೆ ನಿನ್ನೆ ಆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಅಂದರೆ 23/8/2024 ಅಂದರೆ ನಿನ್ನೆ ಹೊರಡಿಸಿರ್ತಕ್ಕಂಥದ್ದು ಈ ಆದೇಶ. ಇದು ರೀಸೆಂಟ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ, ಏನು ಮಾಹಿತಿಯನ್ನು, ಏನು ಆದೇಶಗಳನ್ನು ಹೊರಡಿಸಿದ್ದಾರೆ, ಏನೇನು ಬದಲಾವಣೆ ಮಾಡಿದ್ದಾರೆ, ಅಥವಾ ಯಥಾವತ್ತಾಗಿ ಮುಂಚೆ ಹೊರಡಿಸಿದಂಥ ಆದೇಶದ ರೀತಿಯೇ ಇದೆಯಾ ಅಂತ ನೋಡೋಣ ಸ್ನೇಹಿತರೆ. ವಿಷಯದಲ್ಲಿ ಕೊಟ್ಟಿರುವ ಹಾಗೆ ನೋಡಿ, ವೇತನ ಶ್ರೇಣಿಗಳ ಪರಿಷ್ಕರಣೆ ಮತ್ತು ಇತರ ಸಂಬಂಧಿತ ಆದೇಶಗಳು. ಸೊ ಅದರಲ್ಲಿ ಓದಲಾಗಿರ್ತಕ್ಕಂಥದ್ದು ನೋಡಿ, ಉಲ್ಲೇಖ ದಿನಾಂಕ 22/7/2024 ಸರ್ಕಾರಿ ಆದೇಶ ಸಂಖ್ಯೆ ಮತ್ತು ದಿನಾಂಕ 17/8/2024 ಅಧಿಸೂಚನೆ ಸಂಖ್ಯೆ. ಸೊ ಇದೆರಡರಲ್ಲೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಸೊ ಅದರಲ್ಲಿ ಇರ್ತಕ್ಕಂಥ ಅಂಶಗಳು ಮತ್ತು ಇದರಲ್ಲಿರ್ತಕ್ಕಂಥ ಅಂಶಗಳನ್ನು ನೀವು ಕಂಪೇರ್ ಮಾಡಿ ನೋಡ್ಬೋದು. ಪ್ರಸ್ತಾವನೆಯಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರವನ್ನು ನೋಡೋದಾದರೆ, ರಾಜ್ಯ ಸರ್ಕಾರದ ನೀತಿಯಂತೆ ಏಳನೇ ರಾಜ್ಯ ವೇತನ ಆಯೋಗದ ಸಂಪುಟ 1ರಲ್ಲಿನ ಶಿಫಾರಸುಗಳನ್ನು ಮೇಲೆ 1ರಲ್ಲಿ ಓದಲಾದ ದಿನಾಂಕ 22/7/2024 ಸರ್ಕಾರಿ ಆದೇಶದಲ್ಲಿ ನಮೂದಿಸಿರುವಂತೆ ಅಂಗೀಕರಿಸಲಾಗಿರುತ್ತದೆ. ಅದರಂತೆ ಸದರಿ ಆದೇಶದಲ್ಲಿ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮತ್ತು 25 ಪರಿಷ್ಕೃತ ಸ್ಥಾಯಿ ವೇತನ ಶ್ರೇಣಿಗಳನ್ನು ವೇತನ ಸಂಬಂಧಿತ ಭತ್ಯೆಗಳು ಮತ್ತು ಪರಿಷ್ಕೃತ ಪಿಂಚಣಿಯನ್ನು ಅನುಷ್ಠಾನಗೊಳಿಸಿ ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ. ಮೇಲೆ 2ರಲ್ಲಿ ಓದಲಾದ ದಿನಾಂಕ 17/8/2024 ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2024 ಅಧಿಸೂಚಿಸಲಾಗಿರುತ್ತದೆ. ಆದುದರಿಂದ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಸುವ ಪಿಂಚಣಿ ಪರಿಷ್ಕರಣೆ ಮತ್ತು ವೇತನ ಸಂಬಂಧಿತ ಭತ್ಯೆಗಳ ಪರಿಷ್ಕರಣೆ ಕುರಿತಂತೆ ವಿಸ್ತೃತವಾದ ಆದೇಶಗಳನ್ನು ಹೊರಡಿಸುವುದು ಅಗತ್ಯವೆಂದು ಪರಿಗಣಿಸಲಾಗಿರುತ್ತದೆ. ಅದರಂತೆ ರಾಜ್ಯ ಸರ್ಕಾರವು ಈ ಕೆಳಕಂಡ ಆದೇಶಗಳನ್ನು ಹೊರಡಿಸಲು ಹರ್ಷಿಸುತ್ತದೆ. ಸೊ ಯಾವ್ಯಾವ ಆದೇಶಗಳನ್ನು ಈಗ ಹೊರಡಿಸಿದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಪರಿಷ್ಕೃತ ವೇತನ ಶ್ರೇಣಿಗಳು, ಇದು ಮೊದಲನೇ ಆದೇಶ ಆಗಿದೆ ಸ್ನೇಹಿತರೆ. ಮುಂಚೆ ಕೋಷ್ಟಕದಲ್ಲಿ ನೀಡಿರುವ ಹಾಗೆ ನೋಡಿ, ಇಲಾಖೆಗಳಲ್ಲಿನ ವಿವಿಧ ವೃಂದದ ಹುದ್ದೆಗಳಿಗೆ ಅನ್ವಯವಾಗುವ ಪ್ರಸಕ್ತ ವೇತನ ಶ್ರೇಣಿಗಳನ್ನು ಈ ಕೆಳಗೆ ಸೂಚಿಸಿರುವಂತೆ ಪರಿಷ್ಕರಿಸತಕ್ಕದ್ದು. ನೋಡಿ, ಇದರಲ್ಲಿ ಮುಂಚೆ ಕೋಷ್ಟಕದಲ್ಲಿ ನೀವು ನೋಡಿರುವ ಹಾಗೆ ಪ್ರಸ್ತುತ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ವೇತನ ಶ್ರೇಣಿ ಯಾವ ರೀತಿ ಕೊಟ್ಟಿದ್ರು ಸ್ನೇಹಿತರೆ. ಸೊ ಅದರಂತೆಯೇ ಇಲ್ಲೂ ಕೊಟ್ಟಿದ್ದಾರೆ, 25 ಸ್ಥಾಯಿ ವೇತನ ಶ್ರೇಣಿಗಳ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಂತೆ ಈಗ ಪರಿಷ್ಕರಿಸತಕ್ಕದ್ದು ಅಂತ ಹೇಳಿರ್ತಕ್ಕಂಥದ್ದು. ಮುಂಚೆ ನೀವು ನೋಡಿರುವ ಹಾಗೆ ಇಲ್ಲೇ ನೋಡಿ, ಬೇಸಿಕ್ 17,000 ಸ್ಟಾರ್ಟ್ ಆಗುತ್ತೆ, ಅದು ಈಗ ಪರಿಷ್ಕರಿಸಿ 27,000 ಪ್ರಾರಂಭ ಆಗುತ್ತೆ ಸ್ನೇಹಿತರೆ, ಮತ್ತು ಗರಿಷ್ಠ 46,675 ರೂಪಾಯಿಗಳಷ್ಟು ಆಗುತ್ತೆ. ಇದೇ ರೀತಿ ಪ್ರತಿಯೊಂದು ಅಂದರೆ 25 ಸ್ಥಾಯಿ ವೇತನ ಶ್ರೇಣಿಗಳನ್ನು ಕೂಡ ನೀವು ಇದರಲ್ಲಿ ಗಮನಿಸ್ಬೋದು. ಹಾಗೆ ಎಲ್ಲ ಯಥಾವತ್ತಾಗಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನೇ ಈಗ ಪರಿಷ್ಕರಣೆ ಮಾಡಿ ಆದೇಶವನ್ನು ಮತ್ತೆ ಹೊರಡಿಸಲಾಗಿರ್ತಕ್ಕಂಥದ್ದು. ನೋಡಿ, ಒಟ್ಟು 25 ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಆದೇಶ, ಮತ್ತೆ ನುಳಿದ ಆದೇಶಗಳನ್ನು ನೋಡೋದಾದರೆ, ಔದ್ಯಮಿಕ ಕೆಲಸಗಾರರ ಅಖಿಲ ಭಾರತ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಂಕ ಅಲ್ಲಿ 361.704 ಆಧಾರ ವರ್ಷ ನೋಡಿ 2001 = 100 ಅಂಶಗಳ ಸೂಚ್ಯಂಕ ಸರಾಸರಿಯಿಂದ ನಿರೂಪಿಸಲಾದ ದಿನಾಂಕ 1/7/2022 ಜೀವನ ಪರಿಸ್ಥಿತಿ ವೆಚ್ಚಕ್ಕೆ ಪರಿಷ್ಕೃತ ವೇತನ ಶ್ರೇಣಿಗಳು ಹೊಂದಿಕೊಂಡಿರುತ್ತವೆ. ಅದರಂತೆ ನೋಡಿ, ಪರಿಷ್ಕೃತ ವೇತನ ಶ್ರೇಣಿಗಳು ಮುಖ್ಯ ವೇತನ ಶ್ರೇಣಿ ಇದು 27,000 ನಿಮಗೆ ಕೊಟ್ಟಿರುವಂಥದ್ದು ನೋಡಿ, 27,000 ಅದು ಇನ್ಕ್ರಿಮೆಂಟ್ ಎಲ್ಲ ಆ್ಯಡ್ ಆಗ್ತಾ ಬಂದು ಕೊನೆಯದಾಗಿ ನಿಮಗೆ 241,200 ನಿರ್ದಿಷ್ಟ ಭಾಗಗಳಾಗಿವೆ. ಸೊ ಈ ರೀತಿ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ನೋಡೋದಾದರೆ, 1ನೇ ಜುಲೈ 2022 ಅನ್ವಯಿಸುವಂತೆ ಹುದ್ದೆಗಳಿಗೆ ಅನ್ವಯವಾಗುವ ಪ್ರಸಕ್ತ ವೇತನ ಶ್ರೇಣಿ ಮತ್ತು ಅದಕ್ಕೆ ಸಂವಾದಿ ಸಮಾನಾಂತರ ಪರಿಷ್ಕೃತ ವೇತನ ಶ್ರೇಣಿಗಳು ಮೇಲಿನ ಖಂಡಿಕೆ 1.1
ಎರಡು ಮತ್ತು ಮೂರನೇ ಅಂಕಣಗಳಲ್ಲಿ ನಿರ್ದಿಷ್ಟಪಡಿಸಿದಂತೆ ಇರತಕ್ಕದ್ದು. ಇದು ಜಾರಿಗೆ ಬರುವ ದಿನಾಂಕದ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು ನೋಡಿ. 2024 ಪರಿಷ್ಕೃತ ವೇತನ ಶ್ರೇಣಿಗಳು 1 ಜುಲೈ 2022 ಜಾರಿಗೆ ಬರುವಂತೆ ಅನ್ವಯವಾಗುತ್ತವೆ. ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಕಾರಣದಿಂದ ಉಂಟಾಗುವ ವೇತನ ಮತ್ತು ಪಿಂಚಣಿಯ ಆರ್ಥಿಕ ಲಾಭವು 1 ಆಗಸ್ಟ್ 2024 ಲಭ್ಯವಾಗುತ್ತದೆ. ಮತ್ತೆ ವೇತನ ಶ್ರೇಣಿಗಳ ಮತ್ತು ಪಿಂಚಣಿಯ ಪರಿಷ್ಕರಣೆಯ ಕಾರಣದಿಂದಾಗಿ ಉಂಟಾಗುವ ವೇತನ ಮತ್ತು ಭತ್ಯೆಗಳು ಹಾಗೂ ಪಿಂಚಣಿಯ ಮೊತ್ತದಲ್ಲಿನ ಹೆಚ್ಚಳವನ್ನು 1 ಆಗಸ್ಟ್ 2024 ನಗದಾಗಿ ಸಂದಾಯ ಮಾಡತಕ್ಕದ್ದು. ಮೂರನೇ ಆದೇಶ ನೋಡಿ, ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ನಿಗದಿ. ಇದರ ಬಗ್ಗೆ ನಾನು ಮುಂಚೆ ಒಂದು ವಿಡಿಯೋನೂ ನಿಮಗೆ ಮಾಡಿದ್ದೆ ಸ್ನೇಹಿತರೆ, ಯಾವ ರೀತಿ ವೇತನವನ್ನು ನಿಗದಿ ಮಾಡಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಕೂಡ ನಾನು ನಿಮಗೆ ತಿಳಿಸಿದ್ದೆ. ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರ್ಕಾರಿ ನೌಕರನ ಪ್ರಸಕ್ತ ವೇತನವನ್ನು ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಈ ಕೆಳಕಂಡ ವಿಧಾನದಲ್ಲಿ ನಿಗದಿಪಡಿಸತಕ್ಕದ್ದು. ಮೊದಲನೇದು ನೋಡಿ, ಮೊದಲನೇ ವಿಧಾನ ದಿನಾಂಕ 1/7/2022 ಮೂಲ ವೇತನ ಪ್ಲಸ್ ಅದಕ್ಕೆ ದಿನಾಂಕ 1/7/2022 ಬೆಲೆ ಸೂಚ್ಯಾಂಕ ಹಂತ 361.704 ಸಂವಾದಿಯಾಗಿ ಲಭ್ಯವಿದ್ದ 31% ತುಟ್ಟಿಬತ್ತೆ ಇದನ್ನು ಆ್ಯಡ್ ಮಾಡಬೇಕು. ಮತ್ತು ದಿನಾಂಕ 1/7/2022 ಲಭ್ಯವಿದ್ದ ಮೂಲ ವೇತನದ ಮೇಲೆ 27.50%ರಷ್ಟು ಫಿಟ್ಮೆಂಟ್ ಸೌಲಭ್ಯವನ್ನು ಆ್ಯಡ್ ಮಾಡಬೇಕು. ಇದು ಮೂರನ್ನು ಒಟ್ಟಿಗೆ ಮಾಡಿ ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತವನ್ನು ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಈ ಕೆಳಗಿನಂತೆ ನಿಗದಿಪಡಿಸತಕ್ಕದ್ದು. ಅಥವಾ ಅಂತ ಇನ್ನೊಂದು ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ, ಪರ್ಯಾಯವಾಗಿ ದಿನಾಂಕ 1/7/2022 ಲಭ್ಯವಿರುವ ಸರ್ಕಾರಿ ನೌಕರನ ಪ್ರಸಕ್ತ ಮೂಲ ವೇತನವನ್ನು 1585 ಗುಣಾಕಾರಾಂಶದಿಂದ ಗುಣಿಸಿ ಪರಿಷ್ಕೃತ ವೇತನ ಶ್ರೇಣಿಯ ಸಂವಾದಿ ಹಂತಕ್ಕೆ ನಿಗದಿಪಡಿಸಬಹುದಾಗಿರುತ್ತದೆ. ಈ ರೀತಿ ಬಂದ ಮೊತ್ತವನ್ನು ರೂಪಾಯಿಯ ಪೂರ್ಣಾಂಕಕ್ಕೆ ಸೀಮಿತಗೊಳಿಸಿ ದತ್ತಾಂಶಗಳನ್ನು ಕಡೆಗಣಿಸತಕ್ಕದ್ದು. ಈ ನೋಡಿ, ಅದೇ ಮುಂದುವರಿಯುತ್ತೆ. ಈ ರೀತಿ ಬಂದ ಮೊತ್ತವು ನೌಕರನ ಪರಿಷ್ಕೃತ ವೇತನವಾಗಿರುತ್ತದೆ ಮತ್ತು ಅದನ್ನು ಈ ಕೆಳಕಂಡಂತೆ ಕ್ರಮಬದ್ಧಗೊಳಿಸತಕ್ಕದ್ದು. ಇದು ಕೆಳಗಡೆ ಈಗ ಕೊಟ್ಟಿರತಕ್ಕಂಥ ಬಹಳ ಮುಖ್ಯವಾದಂಥ ಮಾಹಿತಿ, ನೀವು ಗಮನಿಸಬೇಕು. ಇದರಲ್ಲಿ ಮೊದಲನೇ ಅಂಶ ನೋಡಿ, ಈ ರೀತಿ ಮೇಲಿನಂತೆ ಲೆಕ್ಕ ಹಾಕಲಾದ ಒಟ್ಟು ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಅದನ್ನು ಕನಿಷ್ಠಕ್ಕೆ ನಿಗದಿಪಡಿಸತಕ್ಕದ್ದು. ಸೊ ಕನಿಷ್ಠ ಮೊತ್ತ ಎಷ್ಟಿದೆ ಸ್ನೇಹಿತರೆ, ಅಷ್ಟಕ್ಕಿಂತ ಕಡಿಮೆ ಏನಾದರೂ ಬಂತು ಅಂದರೆ ಅದನ್ನು ಕನಿಷ್ಠಕ್ಕೆ ತಂದು ನಿಲ್ಲಿಸಬೇಕು ಅಂತ ಮೊದಲನೇ ಅಂಶ ಹೇಳುತ್ತೆ. ಹಾಗೆ ಈ ಮೇಲಿನಂತೆ ಲೆಕ್ಕಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠ ಹಂತ ಅಥವಾ ಕನಿಷ್ಠಕ್ಕಿಂತ ಮೇಲ್ಪಟ್ಟ ಯಾವುದೇ ಹಂತಕ್ಕೆ ಸರಿಸಮಾನಾಗಿದ್ದಲ್ಲಿ ಅದನ್ನು ಅಂತಹ ಸರಿಸಮಾನದ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಸೊ ಅದರಿಂದ ಹೆಚ್ಚು ಕಮ್ಮಿ ಮಾಡೋ ಹಾಗಿಲ್ಲ, ಅದೇ ಹಂತಕ್ಕೆ ನಿಗದಿಪಡಿಸಬೇಕು. ಹಾಗೆ ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠದ ಹಂತಕ್ಕಿಂತ ಹೆಚ್ಚಾಗಿದ್ದು ಗರಿಷ್ಠದ ಹಂತಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನು ಪರಿಷ್ಕೃತ ವೇತನ ಶ್ರೇಣಿಯ ನಂತರದ ಮೇಲಿನ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಸೊ ಅದರ ಕೆಳಗಡೆ ಹಂತಕ್ಕೆ ಪರವಾಗಿಲ್ಲ, ಅದರ ಮೇಲಿನ ಹಂತಕ್ಕೆ ತಂದು ನಿಲ್ಲಿಸಬೇಕು. ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಗರಿಷ್ಠ ಹಂತಕ್ಕೆ ಸಮನಾಗಿದ್ದಲ್ಲಿ ಅದನ್ನು ಗರಿಷ್ಠ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಮತ್ತು ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಗರಿಷ್ಠ ಹಂತಕ್ಕಿಂತಲೂ ಹೆಚ್ಚಾಗಿದ್ದು ನಂತರದ ಹಂತಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಅದನ್ನು ನಂತರದ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಸೊ ಅದನ್ನು ಕೂಡ ಕೆಳಗಿನ ಹಂತಕ್ಕೆ ತರುವ ಹಾಗಿಲ್ಲ, ಅದರ ನಂತರದ ಹಂತಕ್ಕೆ ನಿಲ್ಲಿಸಿ ಅದನ್ನು ಪರಿಷ್ಕೃತ ವೇತನ ಅಂತ ತೀರ್ಮಾನಿಸಬೇಕು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇದರ ಬಗ್ಗೆ ಟಿಪ್ಪಣಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಟಿಪ್ಪಣಿಯನ್ನು ಓದಿ ನಾನು ಈ ವಿಡಿಯೋನಲ್ಲಿ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋಲಿ ನಿಮಗೆ ನಾನು ಮುಂದಿನ ಅಂಶಗಳು ಆದೇಶಗಳು ಏನಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ. ಟಿಪ್ಪಣಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ಉದ್ದೇಶಕ್ಕಾಗಿ ಪ್ರಸ್ತುತ ಉಪಲಬ್ಧವು 2024 ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ನಿಯಮ 3 ಖಂಡ ಎನಲ್ಲಿ ವ್ಯಾಖ್ಯಾನಿಸಿದ ಮೂಲ ವೇತನ ಮತ್ತು ಮೇಲಿನ ಖಂಡಿಕೆ 3.1 ನಮೂದಿಸಿರುವ ತುಟ್ಟಿ ಭತ್ಯೆಯನ್ನು ಒಳಗೊಳ್ಳುತ್ತದೆ. ಈ ಮೇಲಿನಂತೆ ವೇತನ ನಿಗದಿಯ ಉದ್ದೇಶಕ್ಕಾಗಿ ವೇತನ ಶ್ರೇಣಿಯ ಹಂತ ಎಂದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2024
ನಾಲ್ಕನೇ ಅನುಸೂಚಿಯಲ್ಲಿ ನಮೂದಿಸಿರುವ ಅನ್ವಯಿಸುವ ಪರಿಷ್ಕೃತ ವೇತನ ಶ್ರೇಣಿಯ ಹಂತ ಮತ್ತು ಪರಿಷ್ಕೃತ ವೇತನ ಶ್ರೇಣಿಯ ಗರಿಷ್ಠಕ್ಕಿಂತ ಮೇಲ್ಪಟ್ಟ ಹಂತದ ವ್ಯತ್ಯಾಸದ ಮೊತ್ತವನ್ನು ವೈಯಕ್ತಿಕ ವೇತನವೆಂದು ಪರಿಗಣಿಸತಕ್ಕದ್ದು. ಸೊ ಮೂಲ ವೇತನವನ್ನು ಯಾವ ರೀತಿ ನಿಗದಿಪಡಿಸಬೇಕು ಮತ್ತು ವೇತನ ನಿಗದಿಯ ಲೆಕ್ಕಾಚಾರದಲ್ಲಿ ಹೆಚ್ಚು ಕಡಿಮೆ ಆದಾಗ ಯಾವ ಹಂತಕ್ಕೆ ತಂದು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ತನಕ ಆಗಿದೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ನಿಮಗೆ ಮತ್ತಷ್ಟು ಆದೇಶಗಳನ್ನು ತಿಳಿಸ್ಕೊಡ್ತೀನಿ. ನಮಸ್ಕಾರ.